ಾಣವಾಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ವ್ಯಾಪಕ ಅನಧಿಕೃತ ಸಾರಾಯಿ ಮಾರಾಟ ಮಾಡುತ್ತಿದ್ದಾರೆ ಹೌದು ಇಳಕಲ್ ತಾಲೂಕಿನ ಆದಿ ಬಸವಣ್ಣ ಐನೂರು ಮನೆಗಳ ಕಾಲೋನಿಯು ಮೂಲ ಸೌಕರ್ಯಗಳಿಂದ ವಂಚಿತವಾಗಿದೆ ಜನಪ್ರತಿನಿಧಿಗಳು ಇತ್ತ ಕಡೆ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಜನಪ್ರತಿನಿಧಿಗಳಿಗೆ ನೆನಪಾಗುವುದು ಚುನಾವಣೆಗಷ್ಟೇ ಸೀಮಿತವಾಗಿದ್ದಾರೆ ಇನ್ನು ಕುಡಿಯುವ ನೀರು ನಿಂತ ಗಟಾರ ಎಲ್ಲೆಂದರಲ್ಲಿ ಕಸ ಕಡ್ಡಿ ಇಲ್ಲಿನ ಜನರ ಬದುಕನ್ನ ಕೈಯಲ್ಲಿ ಹಿಡಿದುಕೊಂಡು ಜೀವನ ನಡೆಸಿದ್ದಾರೆ ಎಲ್ಲ ಕಸ ಕಡ್ಡಿ ಒಟ್ಟಾರೆ ಇಲ್ಲಿನ ಜನ ಬದುಕನ್ನ ತಮ್ಮ ಕೈಲಿ ಹಿಡಿದುಕೊಂಡು ಜೀವನ ನಡೆಸಿದ್ದಾರೆ ಅಂತ ನಗರಸಭೆ ಮಾಜಿ ಉಪಾಧ್ಯಕ್ಷ ಮಹಾಂತೇಶ್ ಹನುಮನಾಳ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇಲ್ಲಿನ ಅಪಾರ ಮಹಿಳೆಯರು ತಮ್ಮ ನೋವನ್ನ ಈ ಸಂದರ್ಭದಲ್ಲಿ ತೋಡಿಕೊಂಡರು ಈ ಇಷ್ಟೆಲ್ಲ ಸಮಸ್ಯೆಗಳನ್ನು ಬಳಸಲಿಕ್ಕೆ ಇವತ್ತು ನಾವು ಒಂದು ಒಂದು ತಿಂಗಳ ಕಾಲಾವಕಾಶ ಕೊಡ್ತೀವ್ರಿಗೆ ಒಂದು ತಿಂಗಳ ಕಾಲಾವಕಾಶ ಕೊಡಬೇಕು ಒಂದು ತಿಂಗಳ ಕಾಲಾವಕಾಶ ಕೊಡ್ತೀವಿ ಎಲ್ಲರ ಪರವಾಗಿ ಇದು ಆಗದೆ ಹೋದರೆ ಒಂದು ತಿಂಗಳಲ್ಲಿ ಆಗದೇ ಹೋದರೆ ನಾವು ನಗರಸಭೆಯ ಮುಂದೆ ಧರಣಿಯನ್ನು ಹಮ್ಮಿಕೊಂಡು ಹಮ್ಮಿಕೊಳ್ಳೋಕೆ ಸಿದ್ಧರಾಗಿದ್ದೇವೆ ಅಥವಾ ಸಂಬಂಧಪಟ್ಟಂಥ ಇಲಾಖೆಯ ಎದುರಿಗೆ ನಾವು ಪ್ರತಿಭೆ ಪ್ರತಿಭಟನೆ ಮಾಡಲು ತಯಾರ ನಾವು ತಯಾರಾಗಿ ನಿಂತಿದ್ದೇವೆ